ವೀಕ್ಷಕರೇ ಗ್ರೋ ಕನ್ನಡ ಚಾನೆಲ್ಗೆ ಸ್ವಾಗತ. ಗ್ರೋ ಕನ್ನಡ ಪ್ರೆಸೆಂಟಿಂಗ್ ಕಾಸ್ಟ್ ಅವೇ. ಇದು ಚೆಕ್ ನೋಲ್ಯಾಂಡ್ ಅವರ ನಿಜವಾದ ಜೀವನ ಕತೆ. 4 ವರ್ಷಗಳಲ್ಲಿ ಐಲ್ಯಾಂಡ್ನಲ್ಲಿ ಉಳಿದುಕೊಂಡ ಕತೆ. ಚೆಕ್ ನೋಲ್ಯಾಂಡ್ ಫೆಡರಲ್ ಎಕ್ಸ್ಪ್ರೆಸ್ ಸಿಸ್ಟಮ್ ಎಂಜಿನಿಯರ್. ಫೆಡೆಕ್ಸ್ ಕಂಪನಿ ಹೇಗೆ ವ್ಯವಹಾರ ಮಾಡುತ್ತೆ ಎಂಬುದನ್ನು ಅವನು ಮಾಸ್ಕೋದಲ್ಲಿ ಸ್ಟಾಫ್ಗೆ ತೋರಿಸ್ತಾನೆ. ಅವರು ಅವನಿಗೆ ಹೇಳುವ ಪ್ರಮುಖ ವಿಷಯವೆಂದರೆ ಟೈಮ್. ಪ್ಯಾಕೇಜ್ ವಿಂಗಡಣೆಯನ್ನು ಟೈಮ್ ಟೇಬಲ್ನಲ್ಲಿ ನಿಖರವಾಗಿ ಪೂರ್ಣಗೊಳಿಸಬೇಕು. ಅವನು ತುಂಬಾ ಪ್ರಾಂಪ್ಟ್ ಎಂಪ್ಲಾಯ್ ಆಗಿರ್ತಾನೆ. ಪ್ಯಾಕೇಜ್ ಡಿಸ್ಟ್ರಿಬ್ಯೂಷನ್ ಅನ್ನು ಬೀದಿಯಲ್ಲಿ ನಡೆಸಲಾಗುತ್ತೆ. ಅವನು ತನ್ನ ಗೆಳತಿ ಕೆಲ್ಲಿಗೆ ಕರೆ ಮಾಡಿ 24 ಗಂಟೆಗಳಿಂದ ಕಡಿಮೆ ಅವಧಿಯಲ್ಲಿ ಅಲ್ಲಿಗೆ ಹಿಂದಿರುಗುತ್ತೇನೆ ಮತ್ತು ಅವನಿಗೆ ತೊಂದರೆ ಕೊಡುವ ಹಲ್ಲಿಗಾಗಿ ದಂತವೈದ್ಯರನ್ನು ನೋಡಬೇಕು ಎಂದು ಸಂದೇಶವನ್ನು ಬಿಡುತ್ತಾನೆ. ಅವನು ಯಾವಾಗಲೂ ದಂತವೈದ್ಯರನ್ನು ಭೇಟಿಯಾಗಲು ಹೆದರುತ್ತಿರುತ್ತಾನೆ. ಕೆಲಿಯೊಂದಿಗೆ ತುಂಬಾ ದಿನಗಳಿಂದ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ಚೆಕ್ ಫೆಡೆಕ್ಸ್ ಕೇಂದ್ರ ಕಚೇರಿಗೆ ಹಿಂದಿರುಗುತ್ತಾನೆ ಮತ್ತು PhDಯ ವಿದ್ಯಾರ್ಥಿಯಾಗಿರುವ ಕೆಲ್ಲಿಯನ್ನು ಭೇಟಿ ಮಾಡ್ತಾನೆ. ಕ್ರಿಸ್ಮಸ್ ಹಬ್ಬದಂದು ತನ್ನ ಕುಟುಂಬದೊಂದಿಗೆ ಡಿನ್ನರ್ ಟೈಮ್ನಲ್ಲಿ ಅವನು ಮಲೇಷ್ಯಾಕ್ಕೆ ಹೋಗುವ ಸಂದೇಶವನ್ನು ವ್ಯಕ್ತಪಡಿಸುತ್ತಾನೆ. ಅವರು ವಿಮಾನ ನಿಲ್ದಾಣದಲ್ಲಿ ಅವರ ಡಿಪಾರ್ಚರ್ ಪಾಯಿಂಟ್ಗೆ ಹೋಗ್ತಾರೆ. ಅವರು ತಮ್ಮ ಕ್ರಿಸ್ಮಸ್ ಉಡುಗೊರೆಯನ್ನು ವಿನಿಮಯ ಮಾಡಿಕೊಳ್ತಾರೆ ಹಾಗೂ ಅವನು ಅವಳಿಗೆ ಗಿಫ್ಟ್ ಅನ್ನು ಕೊಡ್ತಾನೆ. ಅವಳು ಅವನಿಗೆ ಅಜ್ಜನಿಗೆ ಸೇರಿದ ಪುರಾತನ ಗಡಿಯಾರವನ್ನು ಕೊಡ್ತಾಳೆ. ಆ ಗಡಿಯಾರದ ಮುಚ್ಚಳದ ಒಳಗೆ ಅವಳ ಚಿತ್ರವಿದೆ. ಚೆಕ್ ಗಡಿಯಾರದೊಂದಿಗೆ ಸಾಕಷ್ಟು ತೆಗೆದುಕೊಳ್ಳಲಾಗಿದೆ ಮತ್ತು ಮನೆಗೆ ಬರಲು ನೆನಪಿಸಲು ಮೆಂಫಸಿಸ್ ಟೈಮ್ಗೆ ಹೊಂದಿಸುವುದಾಗಿ ಭರವಸೆ ನೀಡುತ್ತಾನೆ. ಅವನು ತನ್ನ ವಿಮಾನಕ್ಕೆ ಹೊರಡುವ ಮೊದಲು ಅವಳಿಗೆ ಒಂದು ಸಣ್ಣ ಉಂಗುರ ಪೆಟ್ಟಿಗೆಯನ್ನು ಕೊಡ್ತಾನೆ. ಇದನ್ನು ಸ್ಪಷ್ಟವಾಗಿ ತೋರಿಸಿದ್ದರೂ ಇದು ನಿಶ್ಚಿತಾರ್ಥದ ಉಂಗುರವಾಗಿದೆ. ಹೊಸ ವರ್ಷದ ಮುನ್ನಾ ದಿನದಂದು ಪ್ರಸ್ತಾಪಿಸಲು ಯೋಜಿಸಿದ್ದರು, ಆದರೆ ಅದನ್ನು ಮೊದಲು ಮಾಡಲು ನಿರ್ಧರಿಸಿದರು. ಅವನು ಅವಳಿಗೆ ನಾನು ಮತ್ತೆ ಬರುತ್ತೇನೆ ಎಂದು ಹೇಳುತ್ತಾನೆ. ಈ ಶಿಪ್ ಬರೀ ಕಾರ್ಗೋ ಶಿಪ್ ಆಗಿರುತ್ತದೆ, 4 ಜನ ಪ್ಯಾಸೆಂಜರ್ಸ್ ಮಾತ್ರ ಇರುತ್ತಾರೆ. ವಿಮಾನವು ಕೆಲವು ಟರ್ಬುಲೆನ್ಸ್ ನಲ್ಲಿ ಇದ್ದಾಗ ಚೆಕ್ ಎಚ್ಚರಗೊಳ್ಳುತ್ತಾನೆ. ವಿಮಾನ ಭೀಕರ ಬಿರುಗಾಳಿಯನ್ನು ಎದುರಿಸಿದೆ. ಪೈಲಟ್ಗಳು ಅದರ ಸುತ್ತಲೂ ಹಾರಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅವರು ಫಿಜಿಯೊಂದಿಗೆ ರೇಡಿಯೋ ಸಂಪರ್ಕ ಕಳೆದುಕೊಂಡಿದ್ದಾರೆ ಮತ್ತು ಕ್ರೂನಲ್ಲೊಬ್ಬರು ಲೈಫ್ ರಾಫ್ಟ್ ನೀಡುತ್ತಾರೆ. ವಿಮಾನ ನೇರವಾಗಿ ಕೆಳಕ್ಕೆ ಹೋಗಿ ಸಾಗರದಲ್ಲಿ ಅಪ್ಪಳಿಸುತ್ತದೆ. ಲೈಫ್ ರಾಫ್ಟ್ ಹಾಕಿಕೊಂಡಿರುವುದರಿಂದ ಚೆಕ್ ನೋಲ್ಯಾಂಡ್ ಮೇಲ್ಗಡೆ ಬರ್ತಾನೆ ಹಾಗೂ ಅವನು ಒಂದು ತೆಪ್ಪದಲ್ಲಿ ಕೂಡ್ತಾನೆ. ಒಂದು ಎಂಜಿನ್ ಸ್ಫೋಟಗೊಳ್ಳುವುದನ್ನು ನೋಡಿ ಚೆಕ್ ಹಾದು ಹೋಗುತ್ತಾನೆ ಮತ್ತು ಬಹಳ ಸಣ್ಣ ಟ್ರಾಪಿಕಲ್ ಐಲ್ಯಾಂಡ್ ತೀರಕ್ಕೆ ಎಳೆಯಲಾಗುತ್ತೆ. ತನ್ನ ಪೇಜರ್ ಜಲಾವೃತಗೊಂಡಿದೆ, ಕೆಲ್ಲಿಯ ಗಡಿಯಾರವು ಅಷ್ಟೇ ಹಾಳಾಗಿದೆ ಎಂದು ಮತ್ತು ಅವನು ಒಬ್ಬಂಟಿಯಾಗಿರುವುದನ್ನು ಬೇಗನೆ ಕಂಡುಕೊಳ್ಳುತ್ತಾನೆ. ಅವನು ಆ ಐಲ್ಯಾಂಡ್ ನಲ್ಲಿ ಕೂಗ್ತಾನೆ ಕೂಡ ಹಾಗೂ ಯಾರು ರೆಸ್ಪಾಂಡ್ ಮಾಡುವುದಿಲ್ಲ. ಆ ಐರ್ಲ್ಯಾಂಡ್ ನಲ್ಲಿ ಅವನಿಗೆ ಕಾಣಸಿಗುವುದು ಅವನು ಮತ್ತು ತೆಂಗಿನ ಮರಗಳು ಮಾತ್ರ. ಆದರೂ ತೆಂಗಿನಕಾಯಿಗಳು ಬೀಳುವ ಶಬ್ದವು ಅವನನ್ನು ಬೇರೊಬ್ಬರು ಹಿಂಬಾಲಿಸುತ್ತಿರಬಹುದು ಎಂದು ಯೋಚಿಸುವಂತೆ ಮೋಸಗೊಳಿಸುತ್ತದೆ. ಆಹಾರ ಮತ್ತು ಶುದ್ಧ ನೀರನ್ನು ಹುಡುಕಲು ಹತಾಶನಾಗಿರುವ ಚೆಕ್ ತೆಂಗಿನಕಾಯಿ ತೆರೆಯಲು ಬಹಳ ಟೈಮ್ ಕಳೆಯುತ್ತಾನೆ. ಅವುಗಳನ್ನು ದೊಡ್ಡ ಬಂಡೆಯ ಮೇಲೆ ಎಸೆದು ಸಣ್ಣ ಬಂಡೆಯ ಮೇಲೆ ಒಡೆಯಲು ವಿಫಲವಾದಾಗ ಅವನು ಅಂತಿಮವಾಗಿ ಶೆಲ್ ಅನ್ನು ಕತ್ತರಿಸಲು ತೀಕ್ಷ್ಣವಾದ ಬಂಡೆಯನ್ನು ಬಳಸುತ್ತಾನೆ. ಅವನು ಸಣ್ಣ ಏಡಿಗಳನ್ನು ಈಟಿ ಮಾಡಲು ಸಹ ಸಮರ್ಥನಾಗಿದ್ದಾನೆ, ಆದರೆ ಅವುಗಳನ್ನು ಬೇಯಿಸಲು ಯಾವುದೇ ಬೆಂಕಿ ಇಲ್ಲ. ಅವು ಉತ್ತಮ ಆಹಾರ ಮೂಲವಲ್ಲ ಎಂದು ಕಂಡುಕೊಳ್ಳುತ್ತಾನೆ. ಅವನು ದ್ವೀಪವನ್ನು ಅನ್ವೇಷಿಸುತ್ತಾನೆ. ಆ ದ್ವೀಪದ ತುತ್ತ ತುದಿಗೆ ಹೋಗಿ ಮೇಲ್ಗಡೆಯಿಂದ ನೋಡ್ತಾನೆ. ಬಂಡೆಯಲ್ಲಿ ಒಂದು ಸಣ್ಣ ಗುಹೆಯನ್ನು ಕಂಡುಕೊಳ್ತಾನೆ. ಪಾಯದಿಂದ ಹಲವಾರು ಫೆಡೆಕ್ಸ್ ಪ್ಯಾಕೇಜ್ಗಳನ್ನು ನೋಡ್ತಾನೆ. ಅವನು ವಿಮಾನದ ಪೈಲಟ್ಗಳಲ್ಲಿ ಒಬ್ಬನ ದೇಹವನ್ನು ಕಂಡುಹಿಡಿದು ಅವನನ್ನು ಸಮಾಧಿ ಮಾಡ್ತಾನೆ. ಕಡಲ ತೀರದ ರಾತ್ರಿಯಲ್ಲಿ ಚೆಕ್ ಹಡಗಿನ ದೀಪವನ್ನು ನೋಡ್ತಾನೆ. ಪೈಲಟ್ನ ದೇಹದಿಂದ ಚೇತರಿಸಿಕೊಂಡ ಸಣ್ಣ ಬ್ಯಾಟರಿ ಬೆಳಕನ್ನು ಬಳಸಿ ಅವನು ಹಡಗಿಗೆ ಸಂಕೇತ ನೀಡಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಯಶಸ್ವಿಯಾಗುವುದಿಲ್ಲ. ಹಡಗಿನ ಕ್ರೂ ಮೆಂಬರ್ಸ್ ಬ್ಯಾಟರಿ ಬೆಳಕನ್ನು ನೋಡಲು ಅಸಮರ್ಥರಾಗಿರುತ್ತಾರೆ. ಮರುದಿನ ಬೆಳಗ್ಗೆ ಅವನು ರಬ್ಬರ್ ರಾಫ್ಟ್ನಲ್ಲಿ ದ್ವೀಪವನ್ನು ಬಿಡಲು ಪ್ರಯತ್ನಿಸುತ್ತಾನೆ. ದ್ವೀಪದ ಸುತ್ತಮುತ್ತಲಿನ ಹೊಳದ ಬಂಡೆಯ ಮೇಲಿರುವ ಹೆಚ್ಚಿನ ಬ್ರೇಕರ್ಗಳು ತೆಪ್ಪವನ್ನು ತಿರುಗಿಸುತ್ತವೆ. ಅವನು ಬಂಡೆಯ ಮೇಲೆ ಎಸೆಯಲ್ಪಡುತ್ತಾನೆ. ಅವನ ತೊಡೆಯು ಕೆಟ್ಟದಾಗಿ ಸೀಳಿದೆ, ಗಾಯಗೊಂಡಿದೆ. ಅಪಾಯದಿಂದ ಚೇತರಿಸಿಕೊಳ್ಳುತ್ತಿದ್ದಾನೆ. ಅವನು ಸರಳ ಶಿಬಿರವನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾನೆ ಮತ್ತು ಫೆಡೆಕ್ಸ್ ಪಾರ್ಸಲ್ಗಳನ್ನು ತೆರೆಯುತ್ತಾನೆ. ಒಂದು ಜೋಡಿ ಐಸ್ ಸ್ಕೇಟ್ಗಳು, ಚರ್ಮ ಮತ್ತು ಎಂಬ್ರಾಯ್ಡರಿ ಡ್ರೆಸ್, ವಿಡಿಯೋ ಟೇಪ್ಗಳು ಮತ್ತು ಡೈವರ್ಸ್ ಅನ್ನು ಘೋಷಿಸುವ ಕಾನೂನು ದಾಖಲೆ ಸೇರಿದಂತೆ ಅವನು ಬದುಕುಳಿಯಲು ಸಹಾಯ ಮಾಡುವ ಹಲವಾರು ವಸ್ತುಗಳನ್ನು ಅವನು ಕಂಡುಕೊಂಡನು. ಮತ್ತೊಂದು ಪಾರ್ಸಲ್ ವಾಲಿಬಾಲ್ ಅನ್ನು ಹೊಂದಿದ್ದು ಅದು ಅಂತಿಮವಾಗಿ ಅವನ ಒಡನಾಡಿಯಾಗುತ್ತದೆ. ಪಾರ್ಸಲ್ಗಳಲ್ಲಿ ಒಂದನ್ನು ಒಂದು ಜೋಡಿ ಹಕ್ಕಿಗಳಿಂದ ಅಲಂಕರಿಸಲಾಗಿದೆ ಮತ್ತು ವಿವರಿಸಲಾದ ಕಾರಣಗಳಿಗಾಗಿ ಅವನು ಅದನ್ನು ತೆರೆಯುವುದಿಲ್ಲ. ಮೋಸ್ಟ್ಲಿ ಅವನಿಗೆ ತನ್ನ ಕರ್ತವ್ಯದ ಬಗ್ಗೆ ನೆನಪಿರಬಹುದು. ಆ ಒಂದು ಬಾಕ್ಸ್ ಅನ್ನು ಮಾತ್ರ ತೆರೆಯುವುದಿಲ್ಲ.
ಈ ಪಾರ್ಸಲ್ ಅನ್ನು ಡೆಲಿವರಿ ವಿಳಾಸಕ್ಕೆ ತಲುಪಿಸುತ್ತೇನೆ ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಂಡಿರಬಹುದು. ಮರದ ತುಂಡಿನ ವಿರುದ್ಧ ಕೋಲನ್ನು ಉಜ್ಜುವ ಮೂಲಕ ಬೆಂಕಿಯನ್ನು ಕಟ್ಟಲು ಅವನು ಪ್ರಯತ್ನಿಸುತ್ತಾನೆ, ಆದರೆ ಅವನ ಕೈಯನ್ನು ಕತ್ತರಿಸುತ್ತದೆ. ಕೋಪದಿಂದ ಅವನು ವಾಲಿಬಾಲ್ ಅನ್ನು ಹಿಡಿದು ಎಸೆಯುತ್ತಾನೆ. ಅವನ ಕತ್ತರಿಸಿದ ಕೈ ಚೆಂಡಿನ ಮೇಲೆ ರಕ್ತಸಿಕ್ತ ಮುದ್ರೆಯನ್ನು ಬಿಡುತ್ತದೆ ಮತ್ತು ಅದರಿಂದ ಅವನು ಮುಖವನ್ನು ಸೇರಿಸುತ್ತಾನೆ. ಅದಕ್ಕೆ ಅದರ ಬ್ರ್ಯಾಂಡ್ ಹೆಸರಿನಿಂದ ವಿಲ್ಸನ್ ಎಂದು ಕರೆಯುತ್ತಾನೆ. ವಿಲ್ಸನ್ ಈಗ ಅವನ ಸ್ನೇಹಿತ, ಒಡನಾಡಿ ಆಗ್ತಾನೆ. ವಿಲ್ಸನ್ ಜೊತೆಗೆ ತುಂಬಾ ಮಾತಾಡ್ತಾನೆ. ಅವನ ಕಷ್ಟ ನಷ್ಟ, ಆ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಸ್ಥಿತಿಗತಿಗಳು ಎಲ್ಲವನ್ನು ವಿವರಿಸುತ್ತಾನೆ. ಮನುಷ್ಯನು ಸಂಘಜೀವಿ, ಆದ್ದರಿಂದ ಅವನು ವಿಲ್ಸನ್ ಅನ್ನು ತನ್ನ ಸ್ನೇಹಿತ ಎಂದು ಭಾವಿಸುತ್ತಾನೆ. ಚೆಕ್ ಎಂಬ್ರಾಯ್ಡರಿ ಡ್ರೆಸ್ ಅನ್ನು ಮೀನುಗಾರಿಕೆಗೆ ಜಾಲವಾಗಿ ಬಳಸುತ್ತಾನೆ. ಅವನು ಕಚ್ಚಾ ಹಿಡಿಯುವ ಸಣ್ಣ ಮೀನನ್ನು ತಿನ್ನುತ್ತಾನೆ. ಬೆಂಕಿಯನ್ನು ಕಟ್ಟಲು ಅವನು ಎರಡು ತುಂಡುಗಳನ್ನು ಒಟ್ಟಿಗೆ ಉಜ್ಜಲು ಟೈಮ್ ಅನ್ನು ಕಳೆಯುತ್ತಾನೆ. ಪ್ರಕ್ರಿಯೆಯು ನಿರಾಶಾದಾಯಕವಾಗಿದೆ, ಆದರೆ ಚೆಕ್ ಸತತ ಪ್ರಯತ್ನ ಮಾಡ್ತಾನೆ. ಅವನ ತಂತ್ರವನ್ನು ಪರಿಷ್ಕರಿಸುತ್ತಾನೆ ಮತ್ತು ಅಂತಿಮವಾಗಿ ದೊಡ್ಡ ಬೆಂಕಿಯನ್ನು ಪಡೆಯುತ್ತಾನೆ. ಚೆಕ್ ಒಂದು ಸಣ್ಣ ಗುಹೆಯಲ್ಲಿ ಒಂದು ಮೂಲಭೂತ ಮನೆಯನ್ನು ಸೃಷ್ಟಿಸುತ್ತಾನೆ. ಅದು ಟ್ರಾಪಿಕಲ್ ಬಿರುಗಾಳಿಯಿಂದ ಅವನನ್ನು ರಕ್ಷಿಸುತ್ತದೆ. ಅದು ಸಾಂದರ್ಭಿಕವಾಗಿ ದ್ವೀಪವನ್ನು ಅಪ್ಪಳಿಸುತ್ತದೆ. ಅವನು ಮೆಂಫಸಿಸ್ ನಿಂದ ಹೊರಡುವ ಮೊದಲು ಅವನನ್ನು ಕಾಡುತ್ತಿರುವ ಹಲ್ಲಿನಿಂದ ಬಳಲುತ್ತಿದ್ದಾನೆ ಮತ್ತು ಅದು ತುಂಬಾ ನೋವಿನಿಂದ ಕೂಡಿದೆ ಮತ್ತು ಊದಿಕೊಂಡಿದೆ. ಹತಾಶನಾದ ಅವನು ಅಂತಿಮವಾಗಿ ಐಸ್ಕೇಟ್ ಬ್ಲೇಡ್ ನ ತೀಕ್ಷ್ಣವಾದ ತುದಿಯನ್ನು ಹಲ್ಲನ್ನು ಹೊರತೆಗೆಯಲು ಬಳಸುತ್ತಾನೆ. 4 ವರ್ಷಗಳು ಕಳೆದವು. ಚೆಕ್ 25 ಕೆಜಿ ದೇಹ ತೂಕವನ್ನು ಕಳೆದುಕೊಂಡಿದ್ದಾನೆ ಮತ್ತು ಅವನ ಕೂದಲು ಮತ್ತು ಗಡ್ಡವು ಉದ್ದವಾಗಿದೆ. ಅವನು ದಿನದಿಂದ ದಿನಕ್ಕೆ ಬದುಕುಳಿಯುತ್ತಿದ್ದಾನೆ. ಚಂಡಮಾರುತದ ಟೈಮ್ನಲ್ಲಿ ಮುರಿದ ಫೈಬರ್ ಗ್ಲಾಸ್ ಪೋರ್ಟೇಬಲ್ ಶೀಟ್ ಒಂದನ್ನು ದಡದಲ್ಲಿ ನೋಡುತ್ತಾನೆ. ಅದು ಪ್ಲೇನ್ನಲ್ಲಿರುವ ಶೌಚಾಲಯದ ತಡೆಗೋಡೆಯಾಗಿತ್ತು. ಅವನು ಅದನ್ನು ಗಾಳಿಯಿಂದ ಬೀಸುತ್ತಿರುವುದನ್ನು ನೋಡಿದಾಗ ಫೈಬರ್ ಗ್ಲಾಸ್ ಗೋಡೆಯನ್ನು ತಾತ್ಕಾಲಿಕ ನೌಕಾಯಾನದಂತೆ ಬಳಸುವ ರಾಫ್ಟ್ ಅನ್ನು ನಿರ್ಮಿಸಲು ಆಲೋಚನೆಯೊಂದಿಗೆ ಅವನು ಇದ್ದಕ್ಕಿದ್ದಂತೆ ಶಕ್ತಿಯನ್ನು ಪಡೆಯುತ್ತಾನೆ. ಅದು ದ್ವೀಪದ ಸುತ್ತಮುತ್ತಲಿನ ದೊಡ್ಡ ಬ್ರೇಕರ್ಗಳ ಮೇಲೆ ಹಾದು ಹೋಗಲು ಮತ್ತು ಆ ಬ್ರೇಕರ್ಗಳಿಂದ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತದೆ ಎಂದು ತೀರ್ಮಾನಿಸಿದನು. ಅವನು ಮರಗಳನ್ನು ಕತ್ತರಿಸಿ ತನ್ನ ತೆಪ್ಪವನ್ನು ಮಾಡುತ್ತಾನೆ. ಧ್ರುವಗಳನ್ನು ಒಟ್ಟಿಗೆ ಕಟ್ಟಲು ಅವನು ಸ್ಥಳೀಯ ಮರದ ತೊಗಟೆಯಿಂದ ಮತ್ತು ವಿಡಿಯೋಟೇಪ್ನಿಂದ ಹಗ್ಗವನ್ನು ಹೆಣೆಯುತ್ತಾನೆ. ಈಶಾನ್ಯ ಮಾರುತಗಳನ್ನು ಹಿಡಿಯಲು ಅಗತ್ಯವಾದ ದಿನಗಳನ್ನು ಅವನು ಎಣಿಸುತ್ತಾನೆ. ಅದು ಅವನನ್ನು ಹಡಗು ಹೋಗುವ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ. ಚೆಕ್ ಅವರು ಎಲ್ಲಿಗೆ ಹೋಗುತ್ತಾರೆ ಎಂದು ಖಚಿತವಾಗಿಲ್ಲ, ಆದರೆ ಅವರು ಸಮುದ್ರದಲ್ಲಿ ಸಾಯುತ್ತಾರೆ ಎಂದು ಅಂಕಿಅಂಶಗಳು ತಮ್ಮ ಉಳಿದ ಜೀವನವನ್ನು ದ್ವೀಪದಲ್ಲಿ ಮಾತ್ರ ಕಳೆಯುತ್ತದೆ. ಒಂದು ಹಂತದಲ್ಲಿ ವಿಲ್ಸನ್ ಹೇಳುವಂತೆ ಈ ಯೋಜನೆ ಕೆಲಸ ಮಾಡುವುದಿಲ್ಲ ಮತ್ತು ಅವನು ವಿಲ್ಸನ್ ಅನ್ನು ತನ್ನ ಗುಹೆಯಿಂದ ಹೊರಗೆ ತಳ್ಳುತ್ತಾನೆ. ತಕ್ಷಣ ಪಶ್ಚಾತ್ತಾಪಪಟ್ಟು ಚೆಕ್ ಹೊರಗೆ ವಿಲ್ಸನ್ ಅನ್ನು ಕಂಡು ಕ್ಷಮೆಯಾಚಿಸುತ್ತಾನೆ. ಚೆಕ್ ತಪ್ಪಿಸಿಕೊಳ್ಳಲು ಆಹಾರ, ನೀರು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾನೆ. ಅವರು ಮತ್ತೆ ಹಗ್ಗವನ್ನು ತಯಾರಿಸಬೇಕು ಎಂದು ವಿಲ್ಸನ್ಗೆ ಹೇಳ್ತಾನೆ. ಚೆಕ್ ದ್ವೀಪದಲ್ಲಿನ ಸಸಿಗಳನ್ನು ಕತ್ತರಿಸಿ ಅವುಗಳಿಂದ ತೊಗಟೆಯನ್ನು ತೆಗೆಯುತ್ತಾನೆ. ಅದರಿಂದ ಅವನು ಹಗ್ಗವನ್ನು ತಯಾರಿಸಬಹುದು. ಅವನು ವಿಲ್ಸನ್ಗೆ ಉಳಿದ ಹಗ್ಗವನ್ನು ವಿಡಿಯೋ ಟೇಪ್ನಿಂದ ಮಾಡಬೇಕಾಗುತ್ತದೆ ಎಂದು ಹೇಳ್ತಾನೆ. ಅದು ಮರದ ತೊಗಟೆಯಂತೆ ಬಲವಾಗಿರುವುದಿಲ್ಲ. ಚೆಕ್ ಹೆಚ್ಚು ಹಗ್ಗವನ್ನು ಎಲ್ಲಿ ಪಡೆಯಬಹುದೆಂದು ವಿಲ್ಸನ್ ಸೂಚಿಸಿದಾಗ ಹೆಚ್ಚುವರಿ ಹಗ್ಗವು ಕೆಲವು ವರ್ಷಗಳ ಹಿಂದೆ ಆತ್ಮಹತ್ಯೆಯನ್ನು ಯೋಚಿಸುವಾಗ ಮಾಡಿದ ಹಗ್ಗವಾಗಿದೆ. ಚೆಕ್ ದ್ವೀಪದ ಶಿಖರದ ಮೇಲ್ಭಾಗಕ್ಕೆ ಏರುತ್ತಾನೆ ಮತ್ತು ಹಗ್ಗವನ್ನು ಹಿಂಪಡೆಯುತ್ತಾನೆ. ಚೆಕ್ ತನ್ನ ಒಡನಾಡಿ ವಿಲ್ಸನ್ ಮತ್ತು ಫೆಡೆಕ್ಸ್ ಪಾರ್ಸಲ್ ಅನ್ನು ರಾಫ್ಟ್ನ ರೆಕ್ಕೆಗೆ ಅಲಂಕರಿಸುತ್ತಾನೆ. ಹೊಸ ನೌಕಾಯಾನ ಮತ್ತು ಒಂದು ಜೋಡಿ ತಾತ್ಕಾಲಿಕ ಹುಟ್ಟುಗೋಲಿನೊಂದಿಗೆ ಅವನು ನೌಕಾಯಾನ ಮಾಡಲು ದ್ವೀಪ ಮತ್ತು ಆವೃತ ಪ್ರದೇಶದಿಂದ ತಪ್ಪಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ. ಅವರು ಅನೇಕ ಬಿರುಗಾಳಿಗಳನ್ನು ಎದುರಿಸುತ್ತಾರೆ ಮತ್ತು ಮೀನುಗಾರಿಕೆ ಮತ್ತು ಮಳೆ ನೀರನ್ನು ಸಂಗ್ರಹಿಸಲು ಮುಂದುವರಿಯುತ್ತದೆ. ಒಂದು ದಿನ ಭಾರಿ ಚಂಡಮಾರುತದ ನಂತರ ದಣಿದ ಚಕ್ ಅವನ ಮುಖದಲ್ಲಿನ ನೀರಿನಿಂದ ಎಚ್ಚರಗೊಳ್ಳುತ್ತಾನೆ. ಸ್ಪಷ್ಟವಾಗಿ ತಿಮಿಂಗೆಲದಿಂದ ಹೊರಬಂದ ನೀರು ಮತ್ತು ವಿಲ್ಸನ್ ತೇಲುತ್ತಿರುವುದನ್ನು ನೋಡುತ್ತಾನೆ. ಅವನು ವಿಲ್ಸನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ, ಆದರೆ ತೆಪ್ಪವನ್ನು ಕಳೆದುಕೊಳ್ಳುವ ಭಯದಿಂದ ಅವನು ವಿಲ್ಸನ್ಗೆ ಹೋಗಲು ಬಿಡುತ್ತಾನೆ. ಅವನು ವಿಲ್ಸನ್ ಅನ್ನು ಪಡೆಯಲು ಈಜಿಕೊಂಡು ಹೋಗ್ತಾನೆ ಕೂಡ, ಆದರೆ ಅದು ಸಿಗುವುದಿಲ್ಲ. ವಿಲ್ಸನ್ ಅನ್ನು ಕಳೆದುಕೊಂಡಿರುವ ಬಗ್ಗೆ ಆತನಿಗೆ ನಿರಾಶೆ ಇದೆ. ಹಾಗೆ ವೇಳೆ ಕಳೆದ ನಂತರ ಮತ್ತೊಂದು
ತಿಮಿಂಗಲ ಮೂತಿಯ ನೀರಿನಿಂದ ಎಚ್ಚರಗೊಂಡಾಗ ಅವನು ಪಾರಾಗುವ ಭರವಸೆಯನ್ನು ಬಿಟ್ಟುಕೊಟ್ಟಿದ್ದಾನೆ. ಕಂಟೈನರ್ ಹಡಗು ಹತ್ತಿರ ಹಾದು ಹೋಗುವುದನ್ನು ನೋಡಲು ಅವನು ತಿರುಗುತ್ತಾನೆ. ಅವರು ಅವನನ್ನು ನೋಡಿದ್ದಾರೆಂದು ಅವರು ಸಂಕೇತಿಸುತ್ತಾರೆ. ಒಂದು ತಿಂಗಳ ನಂತರ ಚೆಕ್ ನನ್ನು ಮೆಂಫಸಿಸ್ ನ ಮನೆಗೆ ಹಾರಿಸಲಾಗುತ್ತದೆ ಮತ್ತು ದೊಡ್ಡ ಕಂಪನಿ ಸಂಘಟಿತ ಸ್ವಾಗತದಲ್ಲಿ ಗೌರವಾನ್ವಿತ ಅತಿಥಿಯಾಗಿದ್ದಾನೆ. ಸ್ವಾಗತದಲ್ಲಿ ಫೆಡೆಕ್ಸ್ ನ ಅಧ್ಯಕ್ಷ ಫ್ರೆಡ್ ಸ್ಮಿತ್ ಭಾಗವಹಿಸುತ್ತಾರೆ ಮತ್ತು ದೊಡ್ಡ ಬಫೆಟ್ ನೀಡಲಾಗುತ್ತದೆ. ಚೆಕ್ ಬಡಿಸಿದ ದೊಡ್ಡ ಏಡಿ ಕಾಲುಗಳನ್ನು ಚಿಂತನಶೀಲವಾಗಿ ನೋಡ್ತಾನೆ. ಬಹುಶಃ ದ್ವೀಪದಲ್ಲಿ ಏಡಿಗಳಿಗೆ ಮೀನುಗಾರಿಕೆ ಮಾಡುವ ಬಗ್ಗೆ ಆಲೋಚಿಸ್ತಾ ಇರಬಹುದು. ಆಚರಣೆಯಲ್ಲಿ ಕೆಲ್ಲಿ ಚೆಕ್ ಅವರನ್ನು ಭೇಟಿಯಾಗಲು ಉದ್ದೇಶಿಸಿದ್ದಳು, ಆದರೆ ಅವಳು ತುಂಬಾ ಗೊಂದಲಕ್ಕೊಳಗಾಗಿದ್ದಾಳೆ. ಚೆಕ್ ಮೇಲೆ ಹಲ್ಲಿನ ಕೆಲಸ ಮಾಡಿದ ಆರ್ಥೋಡೆಂಟಿಸ್ಟ್ ಅವರ ಪತಿ ಅವರ ಅನುಪಸ್ಥಿತಿಯಲ್ಲಿ ಕ್ಷಮೆಯಾಚಿಸುತ್ತಾನೆ. ಹಠಾತ್ತನೆ ಮತ್ತೆ ಕಾಣಿಸಿಕೊಳ್ಳುವುದನ್ನು ನಿಭಾಯಿಸಲು ಕೆಲ್ಲಿ ಕಷ್ಟಪಡುತ್ತಿದ್ದಾಳೆ ಎಂದು ಅವನು ಚೆಕ್ಗೆ ಹೇಳ್ತಾನೆ. ಆಕೆಗೆ ಹೆಚ್ಚಿನ ಟೈಮ್ ನೀಡುವಂತೆ ಅವನು ಚೆಕ್ ನನ್ನು ಕೇಳ್ತಾನೆ. ಕಿಟಕಿಯಿಂದ ಹೊರಗೆ ನೋಡಿದಾಗ ಅವನು ಕೆಲ್ಲಿಯನ್ನು ಕಣ್ಣೀರಿನಲ್ಲಿ ನೋಡ್ತಾನೆ. ಅವಳು ಕಾರಿನಲ್ಲಿ ಇಳಿದು ಹೊರಟು ಹೋಗುವುದನ್ನು ನೋಡ್ತಾನೆ. ಅವಳು ಆ ಡಾಕ್ಟರ್ನನ್ನು ಮದುವೆ ಆಗಿರ್ತಾಳೆ ಮತ್ತು ಅವಳಿಗೆ ಒಂದು ಮಗು ಕೂಡ ಇರುತ್ತದೆ. ಆ ಸಂಜೆ ನಂತರ ಚೆಕ್ ಟ್ಯಾಕ್ಸಿಯನ್ನು ಕೆಲ್ಲಿಯ ಮನೆಗೆ ಕರೆದೊಯ್ಯುತ್ತಾನೆ. ಅವಳು ಅವನನ್ನು ನಿರೀಕ್ಷಿಸಿದ್ದಾಳೆಂದು ತೋರುತ್ತದೆ ಮತ್ತು ಅವನನ್ನು ಒಳಗೆ ಆಹ್ವಾನಿಸುತ್ತಾಳೆ. ಅವರು ಸಣ್ಣ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಆಕೆಯ ಜೀವನ ಮತ್ತು ಮಹತ್ವಾಕಾಂಕ್ಷೆಗಳು ಎಷ್ಟು ಬದಲಾಗಿವೆ ಮತ್ತು ಅವನ ಸಾವಿನೊಂದಿಗೆ ಅವಳು ಹೇಗೆ ನಿಭಾಯಿಸಿದಳು ಎಂಬುದನ್ನು ಅವನು ಅರಿತುಕೊಳ್ತಾನೆ. ಇದು ಕುಟುಂಬದ ಚರಾಸ್ತಿ ಮತ್ತು ಅವಳ ಕುಟುಂಬದಲ್ಲಿ ಉಳಿಯಬೇಕು ಎಂದು ಹೇಳುವ ಮೂಲಕ ಚೆಕ್ ಕೆಲ್ಲಿಗೆ ನೀಡಿದ ಗಡಿಯಾರವನ್ನು ಹಿಂತಿರುಗಿಸುತ್ತಾನೆ. ಕಂಪನಿಯ ಅಪಾಯಕಾರಿ ಪ್ಯಾಕೇಜ್ ಬೆಂಕಿಯನ್ನು ಹಿಡಿದಿದೆ ಮತ್ತು ಅಪಘಾತಕ್ಕೆ ಕಾರಣವಾಗಿದೆ ಎಂದು ಅವಳು ಅವನಿಗೆ ಹೇಳ್ತಾಳೆ. ಅವನ ದ್ವೀಪವು ಕುಕ್ ದ್ವೀಪಗಳಿಂದ 600 ಮೈಲಿಗಿಂತ ಹೆಚ್ಚು ದೂರದಲ್ಲಿದೆ ಎಂದು ಅವಳು ಅವನಿಗೆ ತೋರಿಸ್ತಾಳೆ. ಅವರು ಪತ್ತೆಯಾಗುವ ಮೂಲಕ ಅವರು ತಮ್ಮ ತೆಪ್ಪದಲ್ಲಿ 500 ಮೈಲಿಗಳಷ್ಟು ದೂರ ಸಾಗಿದ್ದರು. ಅವನು ಅವಳ ಚಿತ್ರವನ್ನು ಇಡಲು ನಿರ್ಧರಿಸುತ್ತಾನೆ. ಅವಳು ಇಟ್ಟುಕೊಂಡಿದ್ದ ಅವನ ಜೀಪಿನ ಕಿಲಿ ಕೈಗಳನ್ನು ಅವಳು ಅವನಿಗೆ ಕೊಡ್ತಾಳೆ. ಸಂಭವಿಸಿದ ಎಲ್ಲದಕ್ಕೂ ಅವರು ಪರಸ್ಪರ ಕ್ಷಮೆಯಾಚಿಸುತ್ತಾರೆ ಮತ್ತು ಸುರಿಯುವ ಮಳೆಯಲ್ಲಿ ಅವನು ನಿಧಾನವಾಗಿ ಚಲಿಸುತ್ತಾನೆ. ಕೆಲ್ಲಿ ಇದ್ದಕ್ಕಿದ್ದಂತೆ ಅವನ ಹಿಂದೆ ಓಡಿ ಅವನ ಹೆಸರನ್ನು ಕೂಗ್ತಾಳೆ. ಅವನು ಕಾರನ್ನು ಹಿಂದೆ ತೆಗೆದುಕೊಂಡು ಬರ್ತಾನೆ ಮತ್ತು ಸುರಿಯುವ ಮಳೆಯಲ್ಲಿ ಅವರು ಉಗ್ರವಾಗಿ ಅಪ್ಪಿಕೊಳ್ತಾರೆ. ಈ ಚಿತ್ರದಲ್ಲಿ ಅವರಿಬ್ಬರ ಸಂಬಂಧಗಳ ಬಗ್ಗೆ ಅಷ್ಟಾಗಿ ಚಿತ್ರಿಸಿಲ್ಲ, ಆದರೆ ಸಿಚುವೇಶನ್ ಹಾಗೆ ಇರುತ್ತದೆ. ಅವಳು ಜೀವಂತವಾಗಿದ್ದಾರೆಂದು ಅವಳು ಯಾವಾಗಲೂ ನಂಬಿದ್ದಳು ಎಂದು ಅವಳು ಅವನಿಗೆ ಹೇಳ್ತಾಳೆ. ಆದರೆ ಇತರರು ಅವಳು ಮುಂದುವರಿಯಬೇಕೆಂದು ಹೇಳಿದರು. ಅವಳು ಅವನ ಜೀವನದ ಪ್ರೀತಿ ಎಂದು ಅವಳು ಹೇಳ್ತಾಳೆ. ಅವರು ತಮ್ಮ ಕಾರಿನಲ್ಲಿ ಇನ್ನೂ ಕೆಲವು ನಿಮಿಷಗಳ ಕಾಲ ಮಾತಾಡ್ತಾರೆ. ಆದರೆ ಚೆಕ್ ಅವರು ಮನೆಗೆ ಹೋಗಬೇಕು ಎಂದು ಕೆಲ್ಲಿಗೆ ಹೇಳ್ತಾನೆ. ಇದು ತನ್ನ ಜೀವನದೊಂದಿಗೆ ಮುಂದುವರಿಯುವುದಕ್ಕೆ ಅವನ ಗೌರವವನ್ನು ಸೂಚಿಸುತ್ತದೆ. ಇದು ತುಂಬಾ ನೋವಿನ ಕ್ಷಣವಾಗಿತ್ತು. ಚೆಕ್ ನಂತರ ಕೆಲ್ಲಿಯೊಂದಿಗೆ ಭೇಟಿಯನ್ನು ತನ್ನ ಸ್ನೇಹಿತ ಸ್ಟ್ಯಾನ್ಗೆ ವಿವರಿಸ್ತಾನೆ ಮತ್ತು ಅವರು ಯಾವಾಗಲೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರುವಾಗ ಅವರ ಜೀವನವು ವಿಭಿನ್ನ ದಿಕ್ಕುಗಳಲ್ಲಿ ಸಾಗುತ್ತದೆ ಮತ್ತು ಅವರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ತಾರೆ ಮತ್ತು ಸ್ವೀಕರಿಸುತ್ತಾರೆ. ಅವನು ದ್ವೀಪದಲ್ಲಿ ತಾನು ಅನುಭವಿಸಿದ ಸಂಪೂರ್ಣ ಹತಾಶೆ ಮತ್ತು ಅಸಹಾಯಕತೆಯನ್ನು ಒಪ್ಪಿಕೊಳ್ತಾನೆ. ಆತ್ಮಹತ್ಯೆಗೆ ಅವನು ಮಾಡಿದ ವಿಫಲ ಪ್ರಯತ್ನವನ್ನು ವಿವರಿಸುತ್ತಾನೆ ಮತ್ತು ಅವನು ಬದುಕಬೇಕಾಗಿತ್ತು ಮತ್ತು ಅವನ ಭರವಸೆಯನ್ನು ಅವನು ಹೇಗೆ ಪಡೆದನು ಎಂಬುದನ್ನು ವಿವರಿಸುತ್ತಾನೆ. ಅವನು ಮತ್ತೆ ಅವಳನ್ನು ಕಳೆದುಕೊಂಡಿದ್ದರೂ ಅವನು ಅದನ್ನು ಒಪ್ಪಿಕೊಳ್ತಾನೆ, ಏಕೆಂದರೆ ಉಬ್ಬರ ಬೆಳಿತವಿರುವುದು ಏನನ್ನು ತರುತ್ತದೆ ಎಂದು ನಿಮಗೆ ತಿಳಿದಿಲ್ಲ. ತನ್ನ ಜೀಪ್ನಲ್ಲಿ ರೆಕ್ಕೆಗಳಿಂದ ಅಲಂಕರಿಸಲ್ಪಟ್ಟ ಫೆಡೆಕ್ಸ್ ಪ್ಯಾಕೇಜ್ನೊಂದಿಗೆ ಅವನು ಟೆಕ್ಸಾಸ್ಗೆ ಹೋಗ್ತಾನೆ. ಕಥೆಯ ಆರಂಭದಲ್ಲಿ ಅವರು ಒಂದು ಪಾರ್ಸಲ್ ಅನ್ನು ಡೆಕ್ ಬೆಟಿನಾ ಎಂಬ ಅಡ್ರೆಸ್ಗೆ ಕೊಡಲು ಹೋಗಿರುವುದನ್ನು ತೋರಿಸಿರುತ್ತಾರೆ. 4 ವರ್ಷಗಳ ನಂತರ ಅದೇ ಸ್ಥಳಕ್ಕೆ ಈ ಪಾರ್ಸಲ್ ಅನ್ನು ಕೊಡಲು ನೋಲೆನ್ ಬಂದಿರುತ್ತಾನೆ, ಆದರೆ ಅಲ್ಲಿ ಯಾರೂ ಇಲ್ಲ. ಪಾರ್ಸಲ್ ತನ್ನ ಜೀವವನ್ನು ಉಳಿಸಿದೆ ಎಂದು ತಿಳಿಸುವ ಟಿಪ್ಪಣಿಯೊಂದಿಗೆ ಅವನು ಅದನ್ನು ಬಾಗಿಲಲ್ಲಿ ಬಿಡ್ತಾನೆ. ಅವನು ದಕ್ಷಿಣಕ್ಕೆ ಮತ್ತು 4 ದಾರಿಗಳು ಹೋಗುವ ಕ್ರಾಸ್ಗೆ ಬಂದು ನಿಲ್ತಾನೆ ಮತ್ತು ನಕ್ಷೆಯನ್ನು ನೋಡಲು ತನ್ನ ಕಾರಿನಿಂದ ಇಳಿತಾನೆ. ಹಳೆಯ ಪಿಕಪ್ ಟ್ರಕ್ನಲ್ಲಿ ಸ್ನೇಹಪರ ಸುಂದರ ಮಹಿಳೆ ನಿಂತು ಅವನು ಕಳೆದು ಹೋಗಿದ್ದಾನೆಯೇ ಎಂದು ಕೇಳ್ತಾಳೆ. ನಗುತ್ತಾ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಮನಸ್ಸು ಮಾಡಿಲ್ಲ ಎಂದು ಒಪ್ಕೊಳ್ತಾನೆ. ರಸ್ತೆಗಳು ಎಲ್ಲಿಗೆ ಹೋಗ್ತವೆ ಎಂದು ಅವಳು ಅವನಿಗೆ ಹೇಳ್ತಾಳೆ. ಅವಳು ಉತ್ತರಕ್ಕೆ ಹೋಗ್ತಾಳೆ. ಅವಳು ಹೋಗುವಾಗ ಚೆಕ್ ಟ್ರಕ್ನ ಹಿಂದೆ ಪ್ಯಾಕೇಜ್ನಲ್ಲಿದ್ದ ಅದೇ ಜೋಡಿ ರೆಕ್ಕೆಗಳನ್ನು ಗುರುತಿಸ್ತಾನೆ. ಚೆಕ್ ರಸ್ತೆಯ ಭಾಗಕ್ಕೆ ನಡೆದು ಕೆಲವು ಸೆಕೆಂಡುಗಳವರೆಗೆ ಪ್ರತಿ ದಿಕ್ಕಿನಲ್ಲಿ ನೋಡ್ತಾನೆ. ನಂತರ ಅವನು ಉತ್ತರಕ್ಕೆ ತಿರುಗ್ತಾನೆ. ಅವನ ನೋಟವು ಮಹಿಳೆ ಓಡಿಸಿದ ದಿಕ್ಕಿನಲ್ಲಿ ಉಳಿಯುತ್ತದೆ.
ಇದೊಂದು ಅಡ್ವೆಂಚರಸ್ ಡ್ರಾಮಾ ಆಗಿದೆ. ಇದರ ಪ್ರಮುಖ ಪಾತ್ರದಾರ ಟಾಮ್ ಹ್ಯಾಂಕ್ಸ್ ಮತ್ತು ಜೊತೆಯಲ್ಲಿ ಪಾಲ್ ಸಾಂಚಿ, ಲೀರಾ ವೈಟ್, ಲಿಯೋನಿಡ್ ಸಿನ್, ಡೇವಿಡ್ ಅಲೈನ್ಸ್ ಬ್ರೂಸ್ ಮೊದಲಾದವರಿದ್ದಾರೆ. ಇದರ IMDB ರೇಟಿಂಗ್ 7.8 ಮತ್ತು ಇದರ ಬಜೆಟ್ $90 million. ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿರುವ ಮೊತ್ತ $429.6 million. ರಾಟನ್ ಟೊಮ್ಯಾಟೋದಲ್ಲಿ ಇದು 88% ಸ್ಕೋರ್ ಮಾಡಿದೆ ಮತ್ತು 84% ಆಡಿಯನ್ಸ್ ಸ್ಕೋರ್. Please like, share, comment and subscribe our channel and hit the bell icon. Video nodiddakke dhanyavaadagalu.